ನಮಸ್ಕಾರ ರೈತ ಬಾಂಧವರೇ, ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲ ಕ್ಲಾಟ್ನ ನೋಡ್ಬೋದು, ಜಾಸ್ತಿಯಾಗಿ ನೈಟ್ರೋಜನ್ ಒಡಾಸತೈತಿ ಮತ್ತು ಉಪ್ಪಿನ ಅಂಶ ಅಂದ್ರೆ ಸಾಲ್ಟ್ ಟಾಕ್ಸಿಟಿ ಜಾಸ್ತಿ ಆಗತೈತಿ ಎಲ್ಲ ಕ್ಲಾಟ್ನ ನೋಡ್ಬೋದು. ನೀವು ನೆಲ ಮೇಲೆ ನೀರು ಬಿಟ್ಟಾಗ ಬಿಳಿದಾಗತೈತಿ, ಉಪ್ಪಿನ ಅಂಶ ಜಾಸ್ತಿ ಆಗೈತಿ ಮತ್ತು ಎಲೆ ಸುಟ್ಟ ರೀತಿ ಆಗೋದು, ಎಲೆ ಹಳದಿ ಆಗೋದು, ಈ ರೀತಿಯ ಸಮಸ್ಯೆಗಳು ಜಾಸ್ತಿಯಾಗಿ ಕಂಡು ಬರತ್ತಾವೆ. ಇದರ ನಿಯೋಜನೆ ಯಾವ ರೀತಿ ಮಾಡಬೇಕು, ಈ ಸಮಸ್ಯೆ ಯಾವ ಕಾರಣದಿಂದ ಬರ್ತೈತೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಈ ಎಲ್ಲ ಸಮಸ್ಯೆಗಳು ಬರಕ ಕಾರಣಗಳೇನೇನಪ್ಪ ಅಂತಂದ್ರೆ, ಸರಿಯಾದ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಮಾಡದೇ ಇರುವುದು. ಯಾವ ಕಾರಣದಿಂದ ಈ ರೀತಿ ಆತಪ್ಪ ಅಂತಂದ್ರೆ, ಪೊಟ್ಯಾಶ್ ಲೆವೆಲ್ ಕಮ್ಮಿ ಮಾಡೋದು, ಮ್ಯಾಗ್ನೀಷಿಯಂ ಜಾಸ್ತಿ ಕೊಡೋದು, ಇಲ್ಲ ಮ್ಯಾಗ್ನೀಷಿಯಂ ಕಮ್ಮಿ ಕೊಡೋದು, ಪೊಟ್ಯಾಶ್ ಜಾಸ್ತಿ ಮಾಡೋದು, ಇಲ್ಲಾಂದ್ರೆ ಇವೆರಡೂ ಕಮ್ಮಿ ಕೊಡೋದು, ನೈಟ್ರೋಜನ್ ಜಾಸ್ತಿ ಮಾಡೋದು, ಈ ರೀತಿ ಮಾಡೋದ್ರಿಂದನೂ ನಿಮ್ಮ ಪ್ಲಾಟ್ನಾಗ ಇದು ಜಾಸ್ತಿ ಆಗಾಕ ಕಾರಣ ಆಗ್ತೈತಿ. ನಿಮ್ಮ ಪ್ಲಾಟ್ನಾಗ ಉಪ್ಪಿನ ಅಂಶ ಜಾಸ್ತಿ ಆಗತ್ತೈತೆ ಅಂದ್ರೆ ಪ್ಲಾಟಿಗೆ ಜಾಸ್ತಿ ನೀರು ಕೊಡ್ರಿ ಮತ್ತು ರೀ ಮತ್ತು ಡ್ರಿಪ್ ಮುಖಾಂತರ ಸಲ್ಫರಿಕ್ ಆ್ಯಸಿಡ ಜಾಸ್ತಿಯಾಗಿ ಕೊಡ್ರಿ. ಇದರಿಂದ ನಿಮಗೆ ಉಪ್ಪಿನ ಅಂಶ ಕಮ್ಮಿ ಮಾಡೋಕೆ ಅನುಕೂಲ ಆಗ್ತೈತಿ. ಇವಾಗ ಜಾಸ್ತಿಯಾಗಿ ಎಲ್ಲ ಪ್ಲಾಟ್ನಾಗ ತಿಪ್ಪಿ ಗೊಬ್ಬರ ಕಮ್ಮಿ ಹಾಕತ್ತಾರೆ, ಯಾಕಂದ್ರೆ ತಿಪ್ಪಿ ಗೊಬ್ಬರ ಸರಿಯಾಗಿ ಸಿಗುತ್ತಿಲ್ಲ, ತಿಪ್ಪಿ ಗೊಬ್ಬರ ರೇಟ್ ಜಾಸ್ತಿ ಆಗೈತಿ ಮತ್ತು ಇವಾಗ ಗೊಬ್ಬರಗಳ ರೇಟು ಜಾಸ್ತಿ ಆಗೈತಿ. ಇದರದೆಲ್ಲ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಇವಾಗ 80% ಇಸ್ ಇವುಗಳ ಜಾಸ್ತಿ ಖರ್ಚಾಗತ್ತೈತಿ ಗೊಬ್ಬರಕ್ಕೆ ಮತ್ತು ತಿಪ್ಪಿ ಗೊಬ್ಬರಕ್ಕೆ. ಇವಾಗ ತಿಪ್ಪಿ ಗೊಬ್ಬರ ಕಮ್ಮಿ ಮಾಡೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ನಮ್ಮ ಪ್ಲಾಟ್ನಾಗ ಕಮ್ಮಿ ಆಗತ್ತೈತಿ. ಈ ಆರ್ಗ್ಯಾನಿಕ್ ಕಾರ್ಬನ್ನ ಜಾಸ್ತಿ ಮಾಡೋ ಕಡೆ ನಾವು ಜಾಸ್ತಿಯಾಗಿ ಗಮನ ಕೊಡಬೇಕು. ಈ ಆರ್ಗ್ಯಾನಿಕ್ ಕಾರ್ಬನ್ನ ನಮ್ಮ ಪ್ಲಾಟಿಗೆ ಅತ್ಯಂತ ಅವಶ್ಯಕತೆ ಆಗೈತಿ ಈ ಹಂತದಲ್ಲಿ. ಇವಾಗ ನಾವು ಆರ್ಗ್ಯಾನಿಕ್ ಕಾರ್ಬನ್ನ ಜಾಸ್ತಿ ಮಾಡೋಕೆ ಏನು ಮಾಡಬೇಕಪ್ಪ ಅಂತಂದ್ರೆ, ನಿಮ್ಮ ಪ್ಲಾಟ್ನಾಗ ಇವಾಗ ಮೂರು ಬೋರ್ಡೋ ಸಿಂಪರಣೆ ಆಗಿದ್ದು ಅಂದ್ರೆ ನೀವೇನು ಮಾಡ್ಬೋದು, ಜೋಳ, ಸಜ್ಜೆ ಅಥವಾ ಮೆಕ್ಕೆಜೋಳ ಇವುಗಳ 10 ಕೆಜಿ ಹಂಗೆ ಬೀಜ ಮಿಕ್ಸ್ ಮಾಡ್ಕೊಂಡ ನೀವು ಬೋದ ಮತ್ತು ಫಾಟಾದಾಗ ಇವುಗಳ ಬಿತ್ತನೆ ಮಾಡ್ಬೇಕು. ಇವುಗಳ ಬಿತ್ತನೆ ಮಾಡೋದ್ರಿಂದ ನೆಲದಲ್ಲಿರುವ ಎಲ್ಲ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ತೈತಿ ಮತ್ತು ನೆಲದ ಆರೈಕೆ ಬೇಗವಾಗಿ ಬರ್ತೈತಿ ಮತ್ತು ಉಪ್ಪಿನ ಅಂಶ ನಿಮ್ಮ ಪ್ಲಾಟ್ನಾಗ ಕಮ್ಮಿ ಆಗಕ್ಕೆ ಅನುಕೂಲ ಆಗ್ತೈತಿ. ಈ ಉಪ್ಪಿನ ಅಂಶದ ಪ್ರಮಾಣ ಜಾಸ್ತಿ ಆಗೋದು ಜೂನ್, ಜುಲೈ, ಆಗಸ್ಟ್ ಟೈಮ್ದಾಗ. ಈ ಹಂತದಾಗ ನೀವು ಜಾಸ್ತಿಯಾಗಿ ಇವುಗಳ ಜೋಳ, ಸಜ್ಜೆ, ಮೆಕ್ಕೆಜೋಳ ಬೆಳೆಯೋದು ಅತ್ಯಂತ ಅವಶ್ಯಕತೆ ಆಗೈತಿ ನಿಮ್ಮ ಪ್ಲಾಟ್ನಾಗ. ಆಗಸ್ಟ್ 15ರ ತನಕ ನೀವು ಯಾವುದೇ ಕಳೆನಾಶಕದ ಸಿಂಪರಣೆ ಮಾಡಬೇಡ್ರಿ. ಆಗಸ್ಟ್ 15ರ ನಂತರ ನೀವು ಕಳೆನಾಶಕದ ಸಿಂಪರಣೆ ಕೂಡ ಮಾಡಿಕೊಳ್ಳಬಹುದು, ನಡೀತೈತಿ, ಏನೂ ತೊಂದರೆ ಇಲ್ಲ. ಆದರೆ ಇವಾಗ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದರೆ ಇವಾಗ ಉಪ್ಪಿನ ಅಂಶನ ಜಾಸ್ತಿ ಆಗ್ತಿರೋದು ಪ್ಲಾಟ್ನಾಗ. ಕಳೆ ಇತ್ತಂದ್ರೆ ನಿಮ್ಮ ಪ್ಲಾಟ್ನಾಗ ಅತ್ಯಂತ ಒಳ್ಳೆಯದು, ನಿಮ್ಗೆ ನೆಲದ ಆರೈಕೆನೂ ಬರಕ್ಕೆ ಅನುಕೂಲ ಆಗ್ತೈತಿ ಮತ್ತು ಪ್ಲಾಟ್ನಾಗ ಕಡ್ಡಿ ಮೆಚುರಿಟಿ ಬೇಗನೆ ಆಗ್ಲಿಕ್ಕೆ ಅನುಕೂಲ ಆಗ್ತೈತಿ ಮತ್ತು ಪ್ಲಾಟ್ ಮಣ್ಣಿನ ಅಂಶ ಸ್ಮೂತ್ ಆಗಿರಕ್ಕೆ ಅನುಕೂಲ ಆಗ್ತೈತಿ. ಇದೇ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ ಗ್ರೇಪ್ ಮಾಸ್ಟರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ. ಇವತ್ತೇ ನಿಮ್ಮ ಪ್ಲಾಟ್ ರಿಜಿಸ್ಟರ್ ಮಾಡಿರಿ ಮತ್ತು ಆ್ಯಪ್ನ ಕ್ವೆಶನ್ ಕೇಳಿರಿ ಮತ್ತು ಮುಂದಿನ ವಿಡಿಯೋದ ಭೇಟಿಯಾಗೋಣ. ನಮಸ್ಕಾರ.